Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ, ಇವ್ರ ಕಿಲ್ಲಿಗೆ ಬಂದಿದ್ದಾರೆ. ಹೇ ಸಂಧ್ಯಾ, ನೀನಕ್ಕೆ ಮತ್ತೆ ಅಲ್ಲಿಗೆ ಬಂದೆ? ಅವತ್ತು ಅವಮಾನ ಮಾಡಿದ್ ಸಾಲ್ದ ಅಣ್ಣ? ನಮ್ ಪರಿಸ್ಥಿತಿ ಗೊತ್ತಾದ್ರೆ ನೀನೆ ಕಣ್ಣೀರ್ ಹಾಕ್ತೀಯ ಅಣ್ಣ. ನೋ ವೇ, ನಿನ್ನ ನೋಡಿ ಯಾವತ್ತು ನನ್ ಕಣ್ಣೀರ್ ಹಾಕಲ್ಲ. ತಾತ, ಇದ್ಯಾ ಹೊಸ ನಾಟಕ? ಗತಿ ಕೆಟ್ಟವರು ಅಂತ ನಾಟಕದ ಹೆಸರು. ನಿರ್ದೇಶನ ಜುಗ್ಗಾ ಜಗನ್ನಾಥ್. ಇನ್ನು ತಾರಾಗಣ ಎಲ್ಲ ಗೊತ್ತಲ್ಲ ನೀನು. ಏನ್ ಹೇಳ್ತಾ ಇದೀರ ತಾತ? ಇನ್ನಲ್ಲಿ ಇವರೆಲ್ಲ ಇಲ್ಲೇ ಇರ್ತಾರ? ಎಲ್ಲ ಹೇಳ್ತೀನಿ ನಿನ್ಗೆ. ಹೌದಪ್ಪ, ನಾವು ಇನ್ನು ಸ್ವಲ್ಪ ದಿವಸ ಇದೇ ಮನೇಲಿ ಇರ್ತೀವಿ. ನಮ್ಮನೆ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ. ಪಾಪ, ನಮ್ಮನೆಯವರೆಲ್ಲ ಬೀದಿಗೆ ಬಿದ್ದು ಹೋಗ್ತೀವಲ್ಲ ಅಂತ ದತ್ತ ಅವರು ದೊಡ್ಡ ಮನಸ್ಸು ಮಾಡಿ ಈ ಮನೇಲಿ ನಾವಿರೋದಕ್ಕೆ ಅಂತ ಸ್ವಲ್ಪ ಜಾಗ ಮಾಡ್ಕೊಟ್ಟಿದ್ದಾರೆ. ಬಿತ್ತು ದೊಡ್ಡ ಮನಸ್ಸತ್ತು, ನೆನಪಿದೆಯಲ್ವಾ ಕಂಡೀಷನ್ಸ್? ಅಲ್ಲ ತಾತ, ಇಷ್ಟು ಜನ ಇಲ್ಲೇ ಇರ್ತಾರೆ ಅಂದ್ರೆ ಹೇಗಿರ್ತಾರೆ? ಇದೇನ್ ಪ್ರಶ್ನೆ ಅಂತ ಕೇಳ್ತೀಯಪ್ಪ? ಇಷ್ಟು ದೊಡ್ಡ ಮನೆ ಇದೆ, ನಾವು ದೊಡ್ಡವರೆಲ್ಲ ಒಂದೊಂದು ರೂಮಲ್ಲಿ ಇರ್ತೀವಿ. ನೀವು ಚಿಕ್ಕ ಹುಡುಗರು ಇಲ್ಲೇ ಹಾಲಲ್ಲಿ ಒಂದ್ ಕಡೆ ಮಲ್ಕೊಳ್ಳಿ, ನಡೆಯತ್ತಲ್ಲ. ನೀನಿನ ಮೇಲೆ ಟೆರೆಸ್ ಅಲ್ಲೇ ಮಲ್ಕೊ. ಗೆದ್ಲು ಕಟ್ಟಿದ ಹುತ್ತದಲ್ಲಿ ಸೇರ್ಕೊಂಡು ಹಾವು ಕಾರ್ ಭಾರ ನಡೆಸುತ್ತೆ. ಏನಾಯ್ತು? ಏನಿಲ್ಲ. ಯಾಕೆ ಬೇಜಾರಲ್ಲಿದ್ದೀರಾ? ಚೆಕ್ ತುಳ್ಸಿವ್ರೆ, ಅವತ್ತು ಅನಾಥಾಶ್ರಮದವರು ಮನೆಗೆ ಬಂದಿದ್ದಾರಲ್ಲ, ಅವ್ರಿಗೆ ಚೆಕ್ ತಗೊಂಡೋಗಿ ಕೊಟ್ಟೆ, ಅವರು ತಗೊಳ್ಳಿಲ್ಲ. ಯಾಕೆ ಮಾಧವ್ ಅವರೇ? ಯಾಕೂ ಇಲ್ಲ, ಆ ವಿಷಯ ಬಿಡಿ. ನನಗೆ ಗೊತ್ತು, ನಾನು ಅವತ್ತು ಅವ್ರನ್ನ ಹಾಕಿ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರಿಗೆ ನನ್ನ ಮೇಲೆ ಇನ್ನೂ ಬೇಜಾರು ಹೋಗಿಲ್ಲ ಅಲ್ವಾ? ಹೌದು ತುಳ್ಸವ್ರೆ, ಅವರು ಅದನ್ನು ತುಂಬ ಮನಸ್ಸಿಗೆ ತಗೊಂಡಿದ್ದಾರೆ. ನಿಜ ಹೇಳಬೇಕಂದ್ರೆ ಅವ್ರ ಆಶ್ರಮ ನಡೀತಾ ಇದ್ದಿದ್ದೆ ನಮ್ಮನೆಯಿಂದ ಕೊಡೋ ದುಡ್ಡಿಂದ. ಈಗ ಅವ್ರಿಗೆ ತುಂಬ ಖರ್ಚಿದೆ, ಅವ್ರ ಹತ್ರ ದುಡ್ಡಿಲ್ಲ, ಆದರೂ ಯಾಕೋ ನಾವು ಕೊಟ್ಟರು ಅವರು ತಗೊಳಕ್ ರೆಡಿ ಇಲ್ಲ. ಛೇ, ಎಂಥ ಕೆಲಸ ಆಗೋಯ್ತು, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿಂತೆ ಮಾಡಬೇಡಿ, ನಾನು ಹೇಗಾದರೂ ಮಾಡಿ ನನ್ನ ಫ್ರೆಂಡ್ಸ್ ಕಡೆಯಿಂದನಾದರೂ ಅವರಿಗೆ ಹೆಲ್ಪ್ ಮಾಡಿಸ್ತೀನಿ. ನನ್ನಿಂದ ಇಷ್ಟೊಂದು ಸಮಸ್ಯೆ ಆಗಿದೆ ಅಲ್ವಾ, ನಾನೇ ಹೇಗಾದರೂ ಮಾಡಿ ಇದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಏನಾಗುತ್ತೋ ಆಗಲಿ, ಈ ಚೆಕ್ನ ನಾನೇ ಅವ್ರಿಗೆ ತಲುಪಿಸ್ತೀನಿ. ಪರವಾಗಿಲ್ಲ ತುಳಸಿಯವರೇ, ನೀವು ಅಲ್ಲಿಗೆ ಹೋಗೋದು ಬೇಡ. ನಾನೇ ಹೇಗಾದರೂ ಇನ್ನೊಂದ್ಸಲ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡ್ತೀನಿ. ನಿಮ್ಮ ಮಾತು ಕೇಳಲಿಲ್ಲ ಅಂದ್ರಲ್ಲ ಮಾಧವ್ ಅವರೇ, ಅವ್ರು ನನಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಬೇಡ ಬೇಡ, ನೀವು ಅಲ್ಲಿಗೆ ಹೋಗೋ ಹಾಗಿಲ್ಲ. ಯಾಕೆ ಅಂದರೆ ನಾನೇ ಹೋಗಿ ಬರ್ತೀನಿ ಅಂತ. ನಿಮ್ಮಿಂದ ಹೀಗೆಲ್ಲ ಆಯಿತು ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ಅವರೇನೋ ಸರಿ ಮಾಡ್ತೀನಿ ಅಂತಾರೆ, ಆದರೆ ನನ್ನಿಂದ ಇಷ್ಟೆಲ್ಲ ಆಗಿದ್ದು ಅನ್ನೋದಂತೂ ಸತ್ಯ. ನಾನೇ ಇದನ್ನು ಸರಿ ಮಾಡಬೇಕು. ನಮಸ್ತೆ. ಏನಿಶಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ, ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ.
ದಯವಿಟ್ಟು ಈ ಚೆಕ್ ತಗೊಳ್ಳಿ, ನನ್ಗೆ ಕ್ಷಮಿಸಿ. ನೋಡಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮಗೆ ಕಷ್ಟ ಇದೆ ನಿಜ. ಹಾಗಂತ ನಮ್ಮ ಮೇಲೆ ನಂಬಿಕೆ ಇಲ್ಲಿರೋ ಹತ್ರ ನಾವು ದೇಣಿಗೆ ತಗೊಳ್ಳಲ್ಲ. ಕ್ಷಮಿಸಿ. ನೋಡಿ, ನಾನು ಅವತ್ತು ಹಾಗೆ ಮಾತಾಡಬಾರ್ದಾಗಿತ್ತು. ಅವತ್ತಷ್ಟೇ ನನ್ನ ಸೊಸೆ ಅವ್ರ ಮನೆಗೆ ಯಾರೋ ದೇಣಿಗೆ ಕೇಳಕ್ ಬಂದಿದ್ರಂತೆ, ಅದು ಸುಳ್ಳಾಗಿತ್ತಂತೆ ಅಂತ ಹೇಳಿದ್ಲು. ಅದೇ ನನ್ನ ತಲೆಯಲ್ಲಿತ್ತು, ಅದಕ್ಕೆ ಹಾಗೆಲ್ಲ ಹೇಳ್ಬಿಟ್ಟೆ. ಎಲ್ಲರೂ ಒಂದೇ ತರ ಇರಲ್ಲಲ್ವಾ? ಖಂಡಿತ. ನನ್ಗೆ ಅವತ್ತು ಆ ಕ್ಷಣದಲ್ಲಿ ಗೊತ್ತಾಗ್ಲಿಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ರೆ ನಾನು ಇಲ್ಲಿವರೆಗೂ ಬರೋ ಪ್ರಯತ್ನನೇ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಕೆಲವೊಂದ್ಸಲ ಗೊತ್ತಿಲ್ಲದೆ ತಪ್ಪಾಗತ್ತೆ, ನಾನು ಅದನ್ನ ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ. ಪರವಾಗಿಲ್ಲ ಬಿಡಿ, ನಾನು ಜಾಸ್ತಿ ಓದ್ಕೊಂಡವಳಲ್ಲ, ಹೊರಗಿನ ಪ್ರಪಂಚದ ಜ್ಞಾನ ಅಷ್ಟಾಗಿಲ್ಲ. ಮಾಧವ್ ಅವ್ರ ಮನೆಗೆ ಬಂದು ತುಂಬ ದಿನ ಆಗಿಲ್ಲ, ಅದು ಅಲ್ಲದೆ ನಿಮ್ಗಳ ಬಗ್ಗೆ ನನಗೆ ಗೊತ್ತು ಇರಲಿಲ್ಲ, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ, ಅದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇದೆ, ದಯವಿಟ್ಟು ಕ್ಷಮಿಸಿ. ಆಯ್ತು, ನಿಮ್ಮನ್ನ ನೋಡಿದಾಗಲೇ ಅನ್ಕೊಂಡೆ ನಿಮ್ಮ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂತ. ಹಾಗಿದಾಯ್ತು ಬಿಡಿ, ನಾವು ನಿಮ್ಮನ್ನ ಕ್ಷಮಿಸಿದೀವಿ. ತುಂಬ ಸಂತೋಷಮ್ಮ, ತಗೊಳ್ಳಿ ಚೆಕ್. ಆದ್ರೆ ಚೆಕ್ ತಗೊಳ್ಳೋದಕ್ಕೆ ನಮ್ಗೆ ಯಾಕೋ ಮನ್ಸಾಗ್ತಾ ಇಲ್ಲ. ಹಾಗಂದ್ರೆ ಹೇಗೆ? ನೀವು ಇಲ್ಲಿರೋ ಮಕ್ಕಳಿಗೋಸ್ಕರನಾದ್ರೂ ಈ ಚೆಕ್ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನಾನು ಇಲ್ಲೇ ಉಪವಾಸ ಕೂರ್ತೀನಿ. ಎದ್ದಿಲಿ, ಏನ್ ಮಾಡ್ತಾ ಇದಾರ ನೀವು? ಎದ್ದಿಲಿ, ಎಷ್ಟು ಒಳ್ಳೆ ಮನ್ಸಿದೆ ನಿಮ್ಗೆ, ಕ್ಷಮಿಸ್ಬಿಡಿ, ನಾನು ಹೊರಟಾಗಿ ನಡ್ಕೊಂಡ್ಬಿಟ್ಟೆ. ಕೊಡಿ. ತುಂಬಾ ಥ್ಯಾಂಕ್ಸ್. ಸದ್ಯ ನನಗೆ ಈಗ ಸಮಾಧಾನ ಆಯ್ತು. ಇನ್ಮೇಲೆ ನೀವು ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು, ಏನ್ ಸಹಾಯ ಬೇಕಾದ್ರೂ ಕೇಳ್ಬೋದು. ಖಂಡಿತ. ಸರಿ, ಹಾಗಾದ್ರೆ ನಾನು ಇನ್ ಬರ್ತೀನಿ. ಅಯ್ಯೋ, ಹಾಗಂದ್ರೆ ಹೇಗೆ? ಮೊದಲನೇ ಸಲ ನಮ್ಮ ಆಶ್ರಮ ಬಂದಿದ್ರ, ಕಾಫಿ ಕುಡ್ಕೊಂಡೆ ಹೋಗ್ಬೇಕು. ಶಾರದಾ, ಒ ಕಾಫಿ ತಗೊಂಬ. ಸರಿ, ಬನ್ನಿ ಬನ್ನಿ. ನೋಡಿ, ಪರವಾಗಿಲ್ಲ, ನಮ್ಮ ಆಶ್ರಮದಲ್ಲಿ ಬೆಳೆದಂತ ಎಲ್ಲ ಮಕ್ಕಳ ಫೋಟೋಸು ಅದರಲ್ಲಿದೆ. ಪೂರ್ಣಿ ಇದ್ದಂಗಿದೆ. ಹೌದು. ಅರೆ, ಅವಳ ಫೋಟೋ ಇಲ್ಲಿ? ಅವಳು ನಮ್ಮ ಆಶ್ರಮದಲ್ಲಿ ತಾನೆ ಬೆಳೆದಿದ್ದು. ಹೌದಾ? ಅವಳು ಈ ಆಶ್ರಮದಲ್ಲಿ ಬೆಳೆದವಳು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಪೂರ್ಣಿ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಡಾನ್ಸರ್, ಕ್ಲಾಸಿಕಲ್ ಡಾನ್ಸ್ ನ ತುಂಬಾ ಚೆನ್ನಾಗಿ ಕಲ್ತಿದ್ಲು. ಮುಂದೆ ತುಂಬಾ ದೊಡ್ಡ ಡಾನ್ಸರ್ ಆಗ್ಬೇಕು ಅಂತ ಕನಸು ಕಂಡಿದ್ಲು. ಅಷ್ಟಲ್ಲಿ ಮದ್ವೆ ಆಗೋಯ್ತು, ಈಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಲ್ಲ. ಡಾನ್ಸರಾ? ನನಗೆ ಗೊತ್ತೇ ಇರ್ಲಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.